ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಒಬ್ಬರು ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತಾ ಇದ್ದೀನಿ ನಿಮ್ಮ ಜೊತೆ ಲೈನಲ್ಲಿ ಇದ್ದಾರೆ ಅವರು ಸಂಧ್ಯಾ ಅಂತ ಹೇಳಿ ಸಂಧ್ಯಾ ಅವರೇ ಇದೀಗ ಈ ಒಂದು ರೇಡ್ ಗೆ ಸಂಬಂಧಪಟ್ಟಂತೆ ಬರಿ ರಾಜಕೀಯದ ಹೊರತಾಗಿ ಕಾನೂನು ವಿಚಾರವನ್ನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಮನ್ನ ಈಗ 44 ಕೋಟಿ ಅಪ್ಪ ನಮ್ಮ ಲೆಕ್ಕ ಸಿಗ್ತಾ ಇಲ್ಲ ಕೊಡಿ ಡಿ ಕೆ ಶಿವಕುಮಾರ್ ಅವರೇ ನಮಗೆ ಇಡಿ ಕಡೆಯಿಂದ ಒಂದಷ್ಟು ದಾಖಲೆ ಬಂದಿದೆ ಕೇಳಬಾರದ ಇವತ್ತೇನ ಅರೆಸ್ಟ್ ಮಾಡ್ತಾ ಇಲ್ವಂತೆ ಬರಿ ಸಮನ್ಸ್ ಕೊಡ್ತಾ ಇದ್ದಾರಂತೆ ಪಂಚನಾಮೆ ಕೂಡ ಮಾಡ್ತಾ ಇದ್ದಾರೆ ಒಳಗಡೆ ಏನೇನು ಸಿಕ್ತು ಏನೇನು ಸಿಕ್ಕಿಲ್ಲ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕೇಳಬಾರದ ಒಂದು ಸಾಂವಿಧಾನಿಕ ಸಂಸ್ಥೆ ಅಂತ ಕೇಳಬಾರದು ಅಂತ ಯಾರು ಹೇಳಿಲ್ಲ ಸರ್ ಕೇಳಲೇಬೇಕು ಆದರೆ ಫಸ್ಟ್ ಕೇಳೋದಕ್ಕೆ ಮುಂಚೆ ಎಲ್ಲಿ ಭ್ರಷ್ಟಾಚಾರ ಯಾವ ಪಕ್ಷದಲ್ಲಿ ನಡೆಯತಾ ಇದೆ ದಾಖಲತಿಗೆ ಹಾಗೆ ಮುಂದೆಗಡೆನೆ ಇದೆ ಫಸ್ಟ್ ಅವರನ್ನ ಯಾಕೆ ಹೇಳ್ತಿಲ್ಲ ನೀವು ಯಾಕೆ ಬಿಜೆಪಿ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ಮೀಡಿಯಾದವರು ಇಡಿ ಅವರು ಸಿಬಿಐ ಅವರು ಎಲ್ಲ ಬಿಜೆಪಿ ಸರ್ಕಾರದ್ರಲ್ಲೇ ವಶ ಆಗಿಬಿಟ್ಟಿದ್ದೀರಾ ಯಾಕೆ ಅವರಿಗೆ ಪ್ರಶ್ನೆ ಎತ್ತತಾ ಇಲ್ಲ ಯಡಿಯೂರಪ್ಪ ಅವರ ಮಗದು ಯತೀಂದ್ರ ಅವರದು ನಡೀತಲ್ವಾ ಸಾರಿ ವಿಜೇಂದ್ರ ಅವರದು ನಡೀತಲ್ವಾ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫ್ ಸಿಕ್ಕಿದೆ ಯಾಕೆ ಯಾರು ಕೇಳ್ತಲ್ಲ ಯಾಕೆ ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರೇ ಬೇಕಾ ಯಾಕೆ ನಿಮಗೆ ಬಿಜೆಪಿ ಅವರಿಗೆ ಭಯ ಬಂದ್ಬಿಟ್ಟಿದ್ಯಾ ಸೋ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇರೋದು ಅನ್ಸುತ್ತೆ ಓಕೆ ಈಗ ಇನ್ನೊಂದು ಪ್ರಶ್ನೆ ಸಂಧ್ಯಾ ಅವರೇ ನಾಚಿಕೆ ಆಗಬೇಕು ಸರ್ ಬಿಜೆಪಿ ಅವರಿಗೆ ಇಂತ ವಿಚಾರದಲ್ಲಿ ನಿಮ್ಮ ಪಾರ್ಟಿ ಕಡೆಯಿಂದನೋ ಅಥವಾ ಕಾರ್ಯಕರ್ತರ ವಲಯದಿಂದನೋ ಯಾರಾದರೂ ಮುಖಂಡರೋ ಅಥವಾ ನಿಮ್ಮ ಒಂದು ಲೀಗಲ್ ಸೆಲ್ಲೋ ಯಾರಾದರೂ ಸರಿ ವಿಜೇಂದ್ರ ಅವರದ ದಾಖಲೆ ಇದೆ ಈ ದಾಖಲೆ ಇದೆ ಏನೋ ಹೇಳ್ತಾ ಇದ್ದೀರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಫೈಟ್ ಮಾಡಬಹುದಲ್ವಾ ಲೀಗಲ್ ಫೈಟ್ ಇಂತ ದಾಖಲೆ ಇದೆ ಇಂತ ಅಕ್ರಮ ನಡೆದಿದೆ ಇಂತ ವ್ಯವಹಾರ ಆಗಿಬಿಟ್ಟಿದೆ ಇಲ್ಲಿ ಇಂತ ಮೋಸ ನಡೆದಿದೆ ಮಾಡಬಹುದಲ್ವಾ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್ ಓಕೆ ಫೈನ್ ನೀವು ನನಗೆ ಈ ಪ್ರಶ್ನೆ ಅಲ್ವಾ ನೀವು ಹೇಳ್ತಾ ಇದಿರಲ್ಲ ನನಗೆ ಈ ಪ್ರಶ್ನೆ ಒಂದು ಮೀಡಿಯಾದೇ ಮೀಡಿಯಾಗೆ ಅನ್ಯಾಯ ಆಗಿರುವಂತದ್ದು ಪವರ್ ಟಿವಿಗೆ ಓಕೆ ಅವರೇ ರಹಮಾನ್ ಅವರೇ ಲೈವ್ ಬಂದ್ ಹೇಳಿದ್ದಾರೆ ನೀವೆಲ್ಲ ಮೀಡಿಯಾದವರಾಗಿ ನೀವೆಲ್ಲ ಯಾಕೆ ಧ್ವನಿ ಎತ್ತಿಲ್ಲ ಯಾಕೆ ಧ್ವನಿ ಎತ್ತಿಲ್ಲ ಮೀಡಿಯಾದವರಾಗಿ ನೀವೆಲ್ಲ ನಾವಿಲ್ಲಿ ಧ್ವನಿ ಎತ್ತಿಲ್ಲ ಯಾಕೆ ಹೊರಪಲ ಎತ್ತಿಲ್ಲ ನಾವು ಹೌದು ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಏನೋ ಆಯ್ತಂದ್ರೆ ನಾವೆಲ್ಲ ಬರ್ತೀರಿ ನಾವೆಲ್ಲರೂ ಬರ್ತೀರಿ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಆಯ್ತಂದ್ರೆ ನಾವೆಲ್ಲರೂ ಹೋರಾಟ ಮಾಡ್ತೀರಿ ನಿಮ್ಮ ನಿಮ್ಮ ಮೀಡಿಯಾದಲ್ಲೇ ಅನ್ಯಾಯ ಆಗಿದ್ದನು ಲೈವ್ ಬಂದಿದ್ದನು ವಿತ್ ಡಾಕ್ಯುಮೆಂಟ್ಸ್ ಇದ್ದು ನೀವೆಲ್ಲ ಯಾಕೆ ಒಗ್ಗಟ್ಟಾಗಿ ಹೋರಾಟ ಮಾಡಿಲ್ಲ ಏನು ಗೊತ್ತಾ ಅಂದ್ರೆ ನೀವು ಕಮಿಟ್ ಆಗಿದ್ದೀರಿ ಬಿಜೆಪಿ ಸರ್ಕಾರಕ್ಕೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಾನು ಬಹಳ ಸಾಫ್ಟ್ ಆಗಿ ಸಂಧ್ಯಾ ಅವರೇ ಇಬ್ಬರು ಹೆಣ್ಣುಮಕ್ಕಳು ಇದ್ದೀರಿ ನನ್ನ ಈ ತರೆ ಮೇಲೆ ಒಂದು ಸಂಧ್ಯಾ ಅವರು ಒಂದು ಲಾವಣ್ಯ ಬಲ್ಲಾಳ ಅವರು ಅಂತ ಹೇಳಿ ನಮ್ಮ ಮೇಲೆ ವೃಥಾ ಆರೋಪ ಮಾಡಿದ್ರೆ ನಾವು ಕೂಡ ಸಹಜವಾಗಿ ಮಾತನಾಡಲೇಬೇಕಾಗುತ್ತೆ ಅರ್ಥ ಆಯ್ತಾ ನಾನು ತುಂಬಾ ತುಂಬಾ ಮೃದುವಾಗಿ ಮಾತನಾಡ್ತಾ ಇದ್ದೀನಿ ಕಮಿಟ್ ಆಗಿದ್ದೀರಿ ಮೋದಿ ಸರ್ಕಾರ ಕಮಿಟ್ ಆಗಿಬಿಟ್ಟಿದ್ದೀರಿ ಈ ಪದವನ್ನ ನೀವು ಹೇಳಬಾರದು ಅದನ್ನ ತೆಗೆದುಕೊಳ್ಳಕ್ಕೆ ನಾನು ರೆಡಿ ಇಲ್ಲ ಒಂದ ವೇಳೆ ನಾವು ಆ ರೀತಿ ಕಮಿಟ್ ಆಗಿದ್ರೆ ನಾನು ಕಮಿಟ್ ಆಗಿದ್ರೆ ನಾನು ಏನಾದರೂ ಕಮಿಟ್ ಆಗಿದ್ರೆ ಸಂಧ್ಯಾ ಅವರು ಅದನ್ನ ಎನಿ ಡೇ ಬರಿ ಇಂಡಿಯಾದಲ್ಲ ಜಗತ್ತಿನ ಯಾವುದೇ ಕೋರ್ಟ್ ಅಲ್ಲಿ ಬೇಕಾದರೂ ನಾನು ಚಾಲೆಂಜ್ ಮಾಡಿಬಿಡ್ತೀನಿ ನಾವೆಲ್ಲಾದರೂ ಒಂದೇ ಒಂದು ಕ್ಷಣಕ್ಕೆ ನಾನು ಕಮಿಟ್ ಆಗಿದ್ರೆ ಇಲ್ಲದೇ ಇದ್ರೆ ಎಲ್ಲಾ ಪತ್ರಕರ್ತರ ತರ ಎಲ್ಲಾ ಯಾರ್ಯಾರ ಮೇಲೆ ಹೇಳಿದ್ರಿ ನನ್ನ ಮೇಲೆ ಹೇಳ್ಕೊಡ್ತೀನಿ ನೀವು ಸಂಧ್ಯಾ ಅವರೇ ಯಾಕೆ ಯಾರು ಧ್ವನಿ ಎತ್ತಿಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಯಾರು ಅಂತ ನೀವು ಕೇಳ್ಕೊಳ್ಳಿ ನೀವು ಕೇಳ ನಾನು ಕೇಳೋದು ಏನು ಗೊತ್ತಾ ಯಾಕೆ ಧ್ವನಿ ಎತ್ತಿಲ್ಲ ನಾನು ಕೇಳೋದು ಏನು ಗೊತ್ತಾ ನಿಮಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗೊತ್ತಾ ನಾವು ಯಾರ ಬಗ್ಗೆ ಆಗಲಿ ಒಬ್ಬರು ಒಳ್ಳೆಯವರು ಒಬ್ಬರು ಕೆಟ್ಟವರು ಅಂತ ವಿಚಾರ ಬಂದಾಗ ಕೋರ್ಟ್ ಅಲ್ಲಿ ಏನಾದರೂ ಪ್ರೂವ್ ಆಗಬೇಕು ನಮಗೆ ಅರ್ಥ ಆಯ್ತಾ ನಾವು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಪ್ರೂವ್ ಆಗೋವರೆಗೂ ಒಂದು ರೈಡ್ ಆಗಿದೆ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಆರೋಪ ಬಂದಿದೆ ಒಂದು ಕೇಸ್ ವಿಚಾರಣೆ ನಡೀತಾ ಇದೆ ಇಷ್ಟೇ ಮಾತನಾಡ್ತಾ ಇದೀವಿ ವಿನಃ ಯಾರು ತಪ್ಪಿತಸ್ಥರು ಅಂತ ನಾವು ಕರೀತಾ ಇಲ್ಲ ಇವತ್ತು ನಮ್ಮ ವಿಚಾರ ಇರೋದು ನಮ್ಮ ವಿಚಾರ ಡಿ ಕೆ ಶಿವಕುಮಾರ್ ಅವರು ಲವಣ್ಯ ಬಲ್ಲಾಳ ಅವರು ಅದನ್ನ ಕೇಳ್ತಾ ಇದ್ದೀನಿ ವೃಥಾ ಒಂದು ಆರೋಪ ಮಾಡಬೇಕು ಅಂತ ಎಲ್ಲರೂ ಸೇರಿಸಿ ಒಂದು ಗುಂಪಲ್ಲಿ ಹಾಕ್ಬಿಟ್ಟು ಒಂದು ಕಡೆ ಸೇರಿಸ್ಬಿಟ್ಟು ಮಾತನಾಡಬೇಡಿ ನೀವು ಲವಣ್ಯ ಅವ್ರದ್ದು ಪ್ರಶ್ನೆ ಇರುತ್ತೆ ಲವಣ್ಯ ಅವರೇ ಈಗ ಇಲ್ಲೇನು ಅತಿ ಮುಖ್ಯ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನೋಡಿ ಈ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ಸಂಸ್ಥೆ ಸಿಬಿಐ ವಿಚಾರಣೆ ಮಾಡ್ತಾ ಇದೆ ಹಿಂದಿನ ಕೇಸ್ ಅನ್ನು ಕೇಳ್ತೀನಿ ನಾನು ಸಿಬಿಐ ಅಂದಾಗ ಯುಪಿಐ ಇದ್ರೆ ಯುಪಿಐ ನ ಕೈಗೊಂಬೆ ಅಂತ ಬಿಜೆಪಿ ಕರೆಯುತ್ತೆ ಅಥವಾ ಎನ್ಡಿಎ ಕರೆಯುತ್ತೆ ಎನ್ಡಿಎ ಬಂದ ತಕ್ಷಣ ಅಧಿಕಾರಕ್ಕೆ ಬಂದ ತಕ್ಷಣ ಇದೇ ಯುಪಿಐ ಹೇಳುತ್ತೆ ಸಿಬಿಐ ಈಗ ಎನ್ಡಿಎ ಕೈಗೊಂಬೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇದೇ ಜನಾರ್ದನ್ ರೆಡ್ಡಿ ಅವರಿಗೆ ಇದೇ ಯಡಿಯೂರಪ್ಪನವರಿಗೆ ಅವರ ಆಳ್ವಿಕೆ ಕರ್ನಾಟಕದಲ್ಲಿ ಇದ್ದಾಗ ಸೆಂಟ್ರಲ್ ಅಲ್ಲಿ ಇದೇ ಸಿಬಿಐ ಇದ್ದಾಗ ಏನಾಯ್ತು ಮೇಡಮ್ ಆಗ ಲಾವಣ್ಯ ಬಲ್ಲಾಳ ಅವರೇ ಎಲ್ಲ ಫೇರ್ ಆಗೋದು ಅವತ್ತು ನಡೆದಿದ್ದೆಲ್ಲವೂ ಕರೆಕ್ಟಾ ಸೇಮ್ ಇವತ್ತು ನೀವು ಯಾವ ಕಾರ್ಯಕರ್ತರು ಕುಳಿತುಕೊಂಡು ಈ ರೀತಿ ಮಾತನಾಡ್ತಾ ಇದ್ದೀರೋ ಅದೇ ಬಿಜೆಪಿ ಕಾರ್ಯಕರ್ತರು ಹೇಳಿದ್ರು ಸೋನಿಯಾ ಗಾಂಧಿ ಅವರು ಸಿಬಿಐನ ಚೂಬಿಟ್ಟು ಕರ್ನಾಟಕದ ಅಧಿಕಾರದ ಆಧಾರ ಸ್ತಂಭಗಳಾಗಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನ ಯಡಿಯೂರಪ್ಪನವ್ರನ್ನ ಒಳಗಡೆ ಹಾಕಿಸಿ ನೋಡಿ ಆ ಸರ್ಕಾರವನ್ನು ಪತನಗೊಳಿಸಿ ಅವ್ರ ಸರ್ಕಾರ ತಂದ್ರು ಅಂತ ಹೇಳಿದ್ರಲ್ಲ ಹಾಗಾದ್ರೆ ನಾವು ಯಾರನ್ನ ನಂಬೋಣ ಇಲ್ಲಿ ಅವ್ರು ಸರಿನಾ ನೀವು ಸರಿನಾ ಯಾರು ಸರಿ ಅಂತ ನಮ್ಮ ಪ್ರಶ್ನೆ
ಪ್ರಶ್ನೆ ಇಲ್ಲ, ನಂಬುವಂತ ಪ್ರಶ್ನೆ ಅಲ್ಲ. ಅಲ್ಲಿ ದಾಖಲೆಗಳು ಪಬ್ಲಿಕ್ ಅಲ್ಲೇ ಇದೆ. ನಮ್ಮ BSY ಅವರ ಸರ್ಕಾರ ಹಿಂದಿನ ಸಾರಿ ಯಾವ ಕಾರಣಕ್ಕೆ ಉರುಳಿತು ಅದು ಪಬ್ಲಿಕ್ ರೆಕಾರ್ಡ್ಸ್ ಇದೆ. ಅವರು ಚೆಕ್ ಅನ್ನ ಸ್ವೀಕರಿಸಿರುವಂತದ್ದು ಪಬ್ಲಿಕ್ ರೆಕಾರ್ಡ್ ಇದೆ. ಅದೇ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೊತೆ ನಡೆದಂತ ವಿಚಾರಗಳಲ್ಲೂ ಕೂಡ ಅಲ್ಲಿ ರೆಕಾರ್ಡ್ಸ್ ಗಳಿದೆ. ಇವಾಗ ನಾವೇನು ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಇಷ್ಟೇ, ಯಾವ ಕಾರಣಕ್ಕೆ CBI ಅನ್ನ ನೀವು ಇಲೆಕ್ಷನ್ ಹತ್ರ ಬರುವಾಗಲೇ ಉಪಯೋಗ ಮಾಡ್ತೀರಾ? ಈಗ ಕಳೆದ 6 ತಿಂಗಳಲ್ಲಿ ಯಾಕೆ ಇದು ಬರಲಿಲ್ಲ, ಈಗ ಬರ್ತಾ ಇದೆ ಯಾಕೆ? ಯಾಕೆ ರೈತರ ಪರ ಇವರು ಧ್ವನಿ ಎತ್ತಿದ್ದು ತಪ್ಪ, ಅಥವಾ ಯುವಕರ ಪರವಾಗಿ ಧ್ವನಿ ಎತ್ತಿದ್ದು ತಪ್ಪ, ನಮ್ಮ ರೈತರಿಗೆ ಫ್ಲಡ್ ಇಂದ ಬರಬೇಕಾಗಿರೋ ರಿಲೀಫ್ ಫಂಡ್ ತಗೊಂಡ್ಬನ್ನಿ ಅಂತ ಹಠ ಹಿಡಿದಿದ್ ತಪ್ಪ, ಅಥವಾ ಮೊನ್ನೆ ಸದನದಲ್ಲಿ ನಡೆದಂತ ಕರಪ್ಷನ್ ಏನ್ ತರದಿಟ್ರು ಅದು ತಪ್ಪ ಅಂತ ಕೇಳಬೇಕಾಗತ್ತೆ ನಾವು. ಕೇಳಿಸ್ಕೊಳ್ಳಿ ಲಾವಣ್ಯ ಅವರೇ, ನಮ್ಮ ಪ್ರಶ್ನೆ ಏನು ಗೊತ್ತಾ ಮೇಡಮ್, ಈಗ ನಿಮಗೆ ಯಾವುದೋ ಚೆಕ್ ಅಂತ ಹೇಳಿದ್ರಿ, ರೆಡ್ಡಿ ಅವ್ರ ಬಗ್ಗೆ ದಾಖಲೆ ಇದೆ ಅಂತ ಹೇಳಿದ್ರಿ, ಇದೀಗ ಇದೇ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ED ತನ್ನ ಬಳಿ ಇರತಕ್ಕಂತ ದಾಖಲೆಗಳನ್ನ CBIಗೆ ಹಸ್ತಾಂತರಿಸಲಾಗಿ ಆ 44 ಕೋಟಿ ಕೇಸು, 44 ಕೋಟಿ ಇಂಧನ ಸಚಿವರಾಗಿದ್ದಾಗ ಅವರು ನಗದನ್ನೇ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ನ ಅಡಿಯಲ್ಲಿ ಇವರು ಇವತ್ತು ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಈ ದಾಖಲೆಗಳು ಸತ್ಯಾಸತ್ಯತೆ ಎಲ್ಲವೂ ಪ್ರೂವ್ ಆಗಬೇಕಾಗಿರೋದು ಕೋರ್ಟ್ನಲ್ಲಿಯೇ ವಿನಃ ಇನ್ನೆಲ್ಲೂ ಅಲ್ಲ, ಬೀದಿಲ್ಲೂ ಅಲ್ಲ, ಇನ್ನೆಲ್ಲೂ ಪ್ರೂವ್ ಆಗಬೇಕಾಗಿಲ್ಲ ಅಲ್ವಾ? ಪ್ರೂವ್ ಆಗೋವರೆಗೂ ಆ ಒಂದು ವಿಧಾನ ನಡೆಯುತ್ತಲ್ಲ, ಟ್ರಯಲ್ ನಡೀತಾ ಇದೆಯಲ್ಲ, ಒಂದು ಹಂತಗಳು ನಡೀತಾ ಇದೆ, ವಿಚಾರಣೆ, ಸತ್ಯವಾ ಸುಳ್ಳ, ನಿಮ್ಮೆಲ್ಲ ಹಣ ಇತ್ತ ಇರ್ಲಿಲ್ವಾ, ನೀವು ಬೆಳೆ ಬೆಳೆದಿದ್ರ, ರಾಗಿ ಬೆಳೆದಿದ್ರ, ತೆಂಗಿನಕಾಯಿ ಮಾರಿದ್ರ, ನೋರಮ್ಮನವ್ರ ಆಸ್ತಿ ಎಷ್ಟಿದೆ, ಮಗಳ ಆಸ್ತಿ ಎಷ್ಟಿದೆ ಕೇಳ್ತಾ ಇದಾರಲ್ವಾ? ಕೇಳ್ತಾ ಇರಬೇಕಾದ್ರೆ ನಾವು ಯಾರು ಅಲ್ಲ, ನೀವು ಯಾರು ಅಲ್ಲ. ಸೊ ನಾವೊಂದು ಡಿಕ್ಲೇರ್ ಮಾಡಿಲ್ಲ, ಇಲ್ಲಿಯೂ ಕೂಡ ಎಲ್ಲಿಯೂ ಡಿಕ್ಲೇರ್ ಮಾಡಿಲ್ಲ. ಅಂದಮೇಲೆ ಸಾಂವಿಧಾನಿಕ ಸಂಸ್ಥೆಯ ಒಂದು ತನಿಖೆಗೆ ಅಡ್ಡಿಪಡಿಸೋ ಕೆಲಸವನ್ನ ಮಾಡ್ತಾ ಇದ್ದೀರಾ, ಒಂದು ಪೊಲಿಟಿಕಲ್ ಟೈಮಿಂಗ್ ಅನ್ನೋ ಹೆಸರನ್ನ ಇಟ್ಟು ಅಂತ ಪ್ರಶ್ನೆ. ಇಲ್ಲ, ಖಂಡಿತವಾಗ್ಲಿಲ್ಲ, ನಾವು ಪೊಲಿಟಿಕಲ್ ಟೈಮಿಂಗ್ ಅನ್ನೇ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಕಳೆದ ಸಾರಿ ಬೈಪೋಲ್ಸ್ ಬಂದಾಗ DK ಶಿವಕುಮಾರ್ ಸರ್ನ ಅರೆಸ್ಟ್ ಆಯ್ತು. ಯಾಕೆ? ಅದಕ್ಕಿಂತ ಮುಂಚೆ 2017ರಲ್ಲಿ ಶುರುವಾದಂತ ತನಿಖೆ ಅಷ್ಟು ಸಮಯ ಬೇಕಿತ್ತ ED ಅವ್ರಿಗೆ? ಆ ಇಲೆಕ್ಷನ್ ಹತ್ರ ಬರುವಾಗಲೇ ಯಾಕೆ ನೆನಪಾಗತ್ತೆ? ಈ ಸಾರಿನೂ ಕೂಡ ಅದೇ ನಾವು ಕೇಳ್ತಾ ಇರೋದು, ಇಲೆಕ್ಷನ್ ಹತ್ರ ಬರುವಾಗ ಯಾಕೆ ನೆನಪಾಗತ್ತೆ? ಈ ಎರಡು ಬೈಪೋಲ್ಸ್ ಹತ್ರ ಬರುವಾಗ ಯಾಕೆ ನೆನಪಾಗುತ್ತೆ? ಅಲ್ಲ, ಈಗ ಏನು ತನಿಖೆ ನಡೆಸಿದ್ರು ಕೂಡ ಒಂದು ಮಾತಂತೂ ಖಂಡಿತ ರಮಾಕಾಂತವರೇ, ಇಲೆಕ್ಷನ್ ಆಗೇ ಆಗುತ್ತೆ, ನಾವು ಯಾವುದೇ ರೀತಿಯಲ್ಲಿ ಭಯ ಪಟ್ಕೊಂಡಿಲ್ಲ. ಇಲೆಕ್ಷನ್ ಯಾವ ರೀತಿ DK ಶಿವಕುಮಾರ್ ಸರ್ ಅವರು ಒಬ್ಬ ಅಧ್ಯಕ್ಷನಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾರೋ ಅದೇ ರೀತಿ ಕೆಲಸ ನಡೀತಾ ಇದೆ, ನಡೆಯುತ್ತೆ ಕೂಡ. ಜಸ್ಟ್ ಬಿಕಾಸ್ ದೇರ್ ಈಸ್ ಎನ್ ರೇಡ್, ದಿಸ್ ವೋಂಟ್ ಸ್ಟಾಪ್. ತನಿಖೆ ನಡೆಯೋದು ನಡಿಬೇಕಾಗತ್ತೆ. ಈಗ DK ಶಿವಕುಮಾರ್ ಅವರು ಈ ಹಿಂದೆ ಸೆರೆವಾಸವನ್ನು ನೋಡಿ ಬಂದ್ರು. ನೋಡಿ ಬಂದಾದ ಮೇಲೆ ಅವರಿಗೆ ಸಿಕ್ಕ ವೆಲ್ಕಮ್ ಇತ್ತಲ್ಲ ನಿಮ್ಮ ಪಾರ್ಟಿ ಕಡೆಯಿಂದ, ನಭೂತೋ ನ ಭವಿಷ್ಯತಿ, ಹಿಂದೆ ನಾವಂತ ಒಂದು ವೆಲ್ಕಮ್ ನೋಡಿಲ್ಲ, ಮುಂದೆ ನೋಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಏನೂ ಆಗಲಿಲ್ಲ ಆಮೇಲೆ DK ಶಿವಕುಮಾರ್ ಅವ್ರಿಗೆ, ಈಸ್ ಫೈನ್. KPCC ಅಧ್ಯಕ್ಷಗಾದಿ ಕೂಡ ಸಿಕ್ತವ್ರಿಗೆ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಿ, ಶಿರಾ ಎಲೆಕ್ಷನ್ಗೋ ಅಥವಾ RR ನಗರ ಎಲೆಕ್ಷನ್ಗೋ. ಹೀಗಿದ್ದ ಮೇಲೆ ಆತಂಕ ಯಾತಕ್ಕೆ? ಇನ್ನೇನಾದರೂ ಬೇರೆ ಫೈಟ್ ಇದ್ರೆ ಲೀಗಲಿ ನೀವು ನಿಮ್ಮ ಲೀಗಲ್ಸ್ ಅಲ್ಲೋ ನಿಮ್ಮ ಪಾರ್ಟಿನೋ ಅಥವಾ ಖುದ್ದು DK ಶಿವಕುಮಾರ್ ಅವರು ಫೈಟ್ ಮಾಡಬಹುದಲ್ವಾ ಅಂತ. ಆತಂಕ ಇಲ್ಲ ನಮಗೆ, ನಮ್ಮ ಲೀಡರ್ಸ್ಗಳ ಮೇಲೆ ಪ್ರೀತಿ ಇದೆ, ಅವ್ರ ಮೇಲೆ ಅವರ ಆರೋಗ್ಯ ನಮಗೆ ಸ್ವಲ್ಪ ಕಾಳಜಿ ಇದೆ. ಇತ್ತೀಚೆಗೆ ತಾನೇ ಕೋವಿಡ್ ಎಲ್ಲ ಆಗಿ ಬಂದಿರೋರವರು, ಸೊ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಕಾಳಜಿ ಇದೆ. ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಇಂಥ ಸಮಯದಲ್ಲಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆತಂಕ ಯಾಕಾಗಬೇಕು? ನಮಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ, ಆದ್ರಿಂದ ಆತಂಕ ಅನ್ನೋದು ಏನೂ ಇಲ್ಲ ನಮಗೆ. ಧೃತಿಗೆಟ್ಟಿಲ್ಲ ಅಂತ ಮೊದಲೇ ಹೇಳಿದ್ನಲ್ಲ ರಾಮಕಾಂತ್ ಅವರು.